ಹಲೋ ಗಾಯ್ಸ್, ವೆಲ್ಕಮ್ ಟು ಈಟ್ ಫ್ರೆಶ್. ನಾನು ಇವತ್ತು ಬೇಳೆ ಪುಕ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ಬೇಗ ಹೋಗಿ ನೋಡ್ಕೊಂಡು ಬಿಡೋಣ ಏನೇನು ಬೇಕಂತ. ಬೆಳ್ಳುಳ್ಳಿ 1/3, ಅರಶಿನ ಪೌಡ್ರು, ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದ, 2 ಟೊಮೊಟೊ, ಬೇಳೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಲ್ರೆಡಿ ನೋಡಿ ಈ ಥರ ಬೇಯಿಸ್ಕೋಬೇಕು, ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು. ಮತ್ತೆ ತೆಂಗಿನಕಾಯಿ ತುರಿ. ಇವಾಗೆಲ್ಲ ತೆಂಗಿನಕಾಯಿ ತುರ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಟೈಮ್ ಸಾಕಾಗಲ್ಲ. ಚಿಕ್ಕು ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಾಗಿ ಫ್ರೀಡಮ್ ಆಯಿಲು. ನಾನು ಇದನ್ನೇ ಯೂಸ್ ಮಾಡ್ತೀನಿ, ನಿಮಗೂ ಇದನ್ನ ಮಾಡಿ ಅಂತ ಹೇಳಲ್ಲ, ನಿಮ್ಗೆ ಯಾವ್ದು ಬೇಕು ಅದನ್ನ ಯೂಸ್ ಮಾಡಿ, ಬಟ್ ಇದನ್ನ ಯೂಸ್ ಮಾಡ್ತೀನಿ ನಾನು. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬಿಡೋಣ. ನೋಡಿ, ಸ್ಟೌ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ, ಹೊಗೆ ಬರ್ತಾ ಇದೆ. ಈ ಟೈಮಲ್ಲಿ ಎಣ್ಣೆ ಹಾಕೊಂಬಿಡೋಣ, ಹಾಕೊತಾ ಇದ್ದೀನಿ ನೋಡಿ. ಒಗ್ಗರಣೆಗೆ ತುಂಬ ಈಸಿ ಮಾಡ್ಕೊಳ್ಳೋಕ್ಕೆ, ಬೇಗ ಮಾಡ್ಕೋಬೋದು. ಅನ್ನ, ಮುದ್ದೆ, ಸಾರು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಕೂಡ. ಇದಾಗ್ತಿದ್ದಂಗೆ ಸಾಸಿವೆ ಜೀರಿಗೆ ಏನು ಯೂಸ್ ಮಾಡಲ್ಲ, ಡೈರೆಕ್ಟಾಗಿ ಬೆಳ್ಳುಳ್ಳಿ ಹಾಕೊಂಬಿಡೋಣ. ಬೇಳೆ ಸಾರು ತಿಂದ್ಬಿಟ್ಟು ಬೇಜಾರಾಗಿದ್ರೆ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಎಲ್ಲರೂ ಖುಷಿ ಪಡ್ತಾರೆ. ನೋಡಿ, ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ, ಫ್ರೈ ಆಗ್ಬೇಕು, ಸ್ಮೆಲ್ ಗಮ್ಮನಂಗೆ ಬರುತ್ತೆ ನೋಡಿ. ನೋಡಿ, ಸ್ವಲ್ಪ ಚಿಂದಂಗೆ ಆಗ್ತೈತೆ, ಆವಾಗ ಹಸಿಮೆಣಸಿನಕಾಯಿ ಹಾಕೊಂಬಿಡೋಣ. ಏನಾಗಲ್ಲ, ಹಾಕ್ತಿದ್ರೆ ಇದೇ ಸ್ಮೆಲ್ ಚೆನ್ನಾಗಿ ಬರೋದು. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ, ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನ, ಈರುಳ್ಳಿನ. ಎಷ್ಟು ಚೆನ್ನಾಗಿರತ್ತಂದ್ರೆ, ಬೇಳೆ ಸೊಪ್ಪು ಬೋರ್ ಆಗಿದ್ದಾಗ ಇದೆಲ್ಲರೂ ನಿನ್ನ ಕೇಳ್ತಾ ಇರ್ತಾರೆ, ಹೆಂಗೆ ಮಾಡಿದ್ರೆ ಅಂತ. ಅಷ್ಟು ಚೆನ್ನಾಗಿರತ್ತೆ ನೋಡಿ. ಈ ಟೈಮಲ್ಲಿ ಟೊಮೊಟೊ ಹಾಕ್ಕೊಂಬಿಡೋಣ. ಬೇಳೆ ಬೇಯಿಸ್ಕೊಳ್ಳುವಾಗ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಏನೂ ಹಾಕೋದು ಬೇಡ, ಸುಮ್ಮನೆ ಹಂಗೆ ಬೇಳೆನ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಷ್ಟೇ. ಇವಾಗ ಒಗ್ಗರಣೆಗೆ ಹಾಕ್ತೀವಲ್ಲ, ಇವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದದು ನೋಡಿ, ಚೆನ್ನಾಗಿ ಬರ್ತಾ ಇದೆ. ಇವಾಗ ಹಾಕೊಂಬಿಡೋಣ ಬೇಯಿಸ್ಕೊಂಡಿರೋ ಬೇಳೆ ನೀರನ್ನ. ನೋಡಿ, ಹಾಕೊತಾ ಇದ್ದೀನಿ, ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾಯ್ತು. ನೋಡಿ, ಚೆನ್ನಾಗಾಗ್ತಾ ಇದೆ. ಇದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಹೆಂಗೆ ಕುದಿತಾ ಇದೆ, ಇದು ಕಲರ್ ಹಂಗೆ ಚೇಂಜ್ ಆಗುತ್ತೆ ಕುದಿತಾ. ತುಂಬ ಚೆನ್ನಾಗಿರತ್ತೆ ಇದು. ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ಹಾಕಿ ಆಯಿತಾ, ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿಬಿಟ್ಟು. ನೋಡಿ, ಈ ಥರ ಕುದಿಯುವಾಗ ಸ್ವಲ್ಪ ಅರಶಿನ ಪೌಡ್ರ್ ಹಾಕೊಂಬಿಡೋಣ. ಅರಶಿನ ಪೌಡ್ರ್ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ನೀವೇನು ಮಾಡ್ಕೊಳ್ಳಿ ಗೊತ್ತಾ, ಫಸ್ಟ್ ಬೇಳೆನ ಬೇಯಿಸೋಕೆ ಇಟ್ಬಿಡಿ ಒಂದು ಕಡೆ ಕುಕ್ಕರಲ್ಲಿ ಹಾಕ್ಬಿಟ್ಟು. ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತಲ್ಲ, ಬೇಯ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನೀವೇನು ಮಾಡಿ ಟೊಮೊಟೊ, ಈರುಳ್ಳಿ ಎಲ್ಲ ಹೆಚ್ಕೊಳ್ಳಿ, ಆವಾಗ ಬೇಗ ಆಗುತ್ತೆ ಅಡುಗೆ. ಆಯಿತಾ, ಈ ಟೈಮಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಯ್ತು ಇನ್ನೇನು ನೋಡಿ, ಆಗಿದೆ. ಇವಾಗ ರುಚಿಗೆ ನೋಡ್ಕೊಳ್ಳಿ, ಈ ಟೈಮಲ್ಲಿ ರುಚಿ ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಅವಾಗ ಸ್ವಲ್ಪ ಬೇಳೆ ಬೇಯಿಸುವಾಗ ಹಾಕಿರ್ತೀವಲ್ಲ, ಇವಾಗ ಒಂದು ಸ್ವಲ್ಪ ನೋಡಿಕೊಂಡು ಇವಾಗ ಬೇಕು ಅನ್ಸಿದ್ರೆ ಇವಾಗ ಹಾಕ್ಕೊಳ್ಳಿ. ಆಯಿತಾ, ನಾನು ನೋಡ್ತೀನಿ. ಇವಾಗ ನೋಡಿ, ಸ್ವಲ್ಪ ಕಮ್ಮಿ ಇತ್ತು ಉಪ್ಪು, ನಾನು ಮತ್ತೊಂದು ಸ್ವಲ್ಪ ಹಾಕೊತಾ ಇದ್ದೀನಿ. ಇದು ಕುದೀತಾ ಇದೆ ಅಲ್ವಾ, ಗಟ್ಟಿ ಆಗ್ತಾ ಇರುವಾಗ ತೆಂಗಿನಕಾಯಿ ತುರ್ಕೊಂಡಿರ್ತೀವಲ್ಲ, ಅಂದರೆ ರುಬ್ಕೊಂಡಿರ್ತೀವಲ್ಲ, ಅದನ್ನ ಹಾಕೊಂಡ್ಬಿಡೋಣ. ನೋಡಿ, ಹೆಂಗೆ ಕುದೀತಾ ಇದೆ, ಚೆನ್ನಾಗಿ. ಅರ್ಧ ಹೋಳು ತೆಂಗಿನಕಾಯಿನ ತುರ್ಕೊಂಬಿಡಿ, ಅಂದರೆ ರುಬ್ಕೊಂಬಿಡಿ. ಆಯಿತಾ, ನೋಡಿ ರೆಡಿ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆಯಿತಾ, ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ನ. ಇದೇ ಥರ ಹೊಸ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು ಗೈಸ್.